ಸುದೀಪ್ ಸರ್ ಹೇಳೋದು, ನೀವು ಹೋಗ್ಬೇಕು ಮುಂದಕ್ಕೆ, ಫೇಲ್ಯೂರ್ ಆರ್ ಸಕ್ಸಸ್ ಅನ್ನೋದು ಆಮೇಲೆ, ಆದ್ರೆ ನೀವು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವಾಗ ನಿಮ್ಗೇನಾದ್ರೂ ಇಲ್ಲ ನಾನು ಗೇಮಲ್ಲಿ ಆಟ ಆಡಬೇಕಾಗಿತ್ತು ಅಂತ ಏನಾದರೂ ಅನ್ನಿಸ್ತಾ ಆ ಮೂಮೆಂಟಲ್ಲಿ? ಇಲ್ಲ, ನನಗೆ ಎಲ್ಲೆಲ್ಲಿ ಗೇಮಲ್ಲಿ ಆಟ ಆಡಬೇಕು ಅಂತ ಅನಿಸಿದ್ದು ಅಥವಾ ಆಟ ಆಡೋಕ್ಕೆ ಅವಕಾಶ ಇದೆ ಅಂತ ಅನಿಸಿದ್ದು ಅಲ್ಲೆಲ್ಲ ಆಟ ಆಡಿದ್ದೀನಿ. ಕೆಲವೊಂದ್ರಲ್ಲಿ ನಾನು ರೆಫ್ರಿ ಆಗಿದ್ದೀನಿ, ಕೆಲವೊಂದ್ರಲ್ಲಿ ನಾನು ಆಡೇ ಇಲ್ಲ. ಯಾಕೆಂದರೆ ಒಂದು ಟೀಮ್ ಅಂತ ಬಂದಾಗ ನಾನು ಪಾರ್ಟಿಸಿಪೇಟ್ ಮಾಡಬೇಕನ್ನೋದು ಇದ್ದೇ ಇರುತ್ತೆ, ಬಟ್ ನಾನು ಪಾರ್ಟಿಸಿಪೇಟ್ ಮಾಡಬೇಕನ್ನೋದಕ್ಕಿಂತ ಹೆಚ್ಚಾಗಿ ಟೀಮ್ ಗೆಲ್ಲಬೇಕಂತ ಒಂದಿರುತ್ತೆ. ಓಕೆ, ಪಾರ್ಟಿಸಿಪೇಷನ್ ಈಸ್ ಯುನೋ ನಾಟ್ ಮ್ಯಾಂಡೇಟ್ರಿ, ಬಟ್ ಯುನೋ ವಿನ್ನಿಂಗ್ ಈಸ್ ಯುನೋ ಎಸೆನ್ಷಿಯಲ್ ಎಲ್ಲಕ್ಕಿಂತ ಮುಖ್ಯವಾಗಿ. ಹಿಂಗೆ ಕೆಲವೊಂದು ಆಟದಲ್ಲಿ ನಾವು ಆಡದೇ ಇದ್ದರೆ ಟೀಮ್ ಗೆಲ್ಲುತ್ತೆ ಅಂತಿರುತ್ತಲ್ಲ. ಸೊ ಹೀಗಾಗಿ ಕೆಲವೊಂದು ಆಟದಲ್ಲಿ ನಾನು ಆಟ ಆಡಲಿಲ್ಲ, ಕೆಲವೊಂದು ಆಟದಲ್ಲಿ ನಾನು ಆಟ ಆಡಿದೆ, ಕೆಲವೊಂದ್ರಲ್ಲಿ ನಾನು ರೆಫ್ರಿ ಆದೆ. ಈ ಥರ ಬೇರೆ ಬೇರೆ ಥರ ಇನ್ವಾಲ್ವ್ಮೆಂಟ್ ಅಂತೂ ಮಾಡಿದ್ದೀನಿ. ಸರ್, ನೀವು ಯಾವಾಗಲೂ ನ್ಯೂಸ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀರಾ, ಯಾಕಂದರೆ ನಿಮ್ಮ ಡ್ಯಾನ್ಸ್ ಕೂಡ ಫೈನಲಿ ನಿಮ್ಮ ಡ್ಯಾನ್ಸ್ ಕೂಡ ನ್ಯೂಸ್ ಥರನೇ ಇತ್ತು ಸುದೀಪ್ ಸರ್. ಇಲ್ಲ, ನ್ಯೂಸ್ ಬಗ್ಗೆ ನಾನು ಯೋಚನೆ ಮಾಡಲ್ಲ, ಹಂಗೆ ಆ ಥರ ಏನಿಲ್ಲ. ಬಟ್ ಈಗ ನೋಡಿ, ಈಗ ನಾವು ಲೈಫ್ ಲಾಂಗ್ ನ್ಯೂಸಲ್ಲಿ ಇದ್ದವರು. ಯು ಕ್ಯಾನ್ ಕಮ್ ಔಟ್ ಆಫ್ ನ್ಯೂಸ್, ಬಟ್ ನ್ಯೂಸ್ ವಿಲ್ ನಾಟ್ ಕಮ್ ಔಟ್ ಆಫ್ ಯು ಅನ್ನೋ ಥರ ನಾವು ಜರ್ನಲಿಸಮಿಂದ ಹೊರಗಡೆ ಬಂದಿರ್ಬೋದು ಅಥವಾ ನನ್ನ ಮೇನ್ ಸ್ಟ್ರೀಮ್ ನ್ಯೂಸ್. ನನಗೆ ಶುಗರು 300-400 ಇತ್ತು. ಆಯುರ್ಬಲ ಡಿ ಕುಡಿದ ಮೇಲೆ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ಆಯುರ್ಬಲ ಡಿ ನಿರಂತರ ಸೇವಿಸಿ ನಾ ಮಾಡದೇ ಇರ್ಬೋದು, ಬಟ್ ಒಳಗಡೆ ಇರೋ ವ್ಯಕ್ತಿ ಎಲ್ಲಿ ಹೋಗ್ತಾನೆ ಹೇಳಿ? ಲೈಫ್ ಲಾಂಗ್ ಮಾಡಿರೋದೇ ಇದು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಚಿಕ್ಕದೊಂದು ಬ್ರೇಕ್. ಓಕೆ, ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಇದೇ ವರ್ಡ್ಗಳನ್ನ ಹೇಳ್ಕೊಂಡು ಬಂದದ್ದು ನಾವು. ಸೊ ಅದು ಎಲ್ಲಿ ಹೋಗೋಕ್ಕೆ ಸಾಧ್ಯ? ಆಮೇಲೆ ಯಾವ ಸುದ್ದಿ ಟಿ ಆರ್ ಪಿ ತರುತ್ತೆ, ಯಾವ ಸುದ್ದಿ ಟಿ ಆರ್ ಪಿ ತರಲ್ಲ, ಯಾವ್ದು ನ್ಯೂಸ್ ಇಂಟರ್ನ್ಯಾಷನಲ್ಲು, ನ್ಯಾಷನಲ್ ನ್ಯೂಸಲ್ಲಿ ಏನಿದೆ, ಕ್ರಿಕೆಟಲ್ಲಿ ಏನು ನಡೀತಾ ಇದೆ, ಗಾಜಾಪಟ್ಟಿನಲ್ಲಿ ಏನಾಯಿತು, ರಾಜರ್, ಇದೆಲ್ಲ ಬ್ಯಾಕ್ ಆಫ್ ದ ಮೈಂಡ್ ಒಂದು ಟ್ರ್ಯಾಕ್ ಓಡ್ತಾನೆ ಇರುತ್ತೆ. ಯಾವಾಗಾದರೂ ನಿಲ್ಲಕ್ಕೆ ಸಾಧ್ಯನ? ಅದು ಮಲ್ಕೊಂಡಾಗ ಅಷ್ಟೇ ನಿಲ್ಲಕ್ಕೆ ಸಾಧ್ಯ, ಮಲ್ಕೊಂಡಾಗೂ ಏನೋ ಯೋಚನೆ ನಡೀತಾ ಇರುತ್ತೆ. ಹೀಗಿರಬೇಕಾದ್ರೆ ನ್ಯೂಸನ್ನು ಬಿಟ್ಟು ಹೆಂಗೆ ಬದುಕಕ್ಕೆ ಸಾಧ್ಯ? ಸೊ ನ್ಯೂಸ್ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸರ್, ಈಗ ಕೆಲವೊಂದು ಪ್ರಶ್ನೆಗಳು ಹೇಗೆ ಅಂತ ಅಂತಂದರೆ, ಅಲ್ಲಿ ಆಗಿದ್ದ ಇಶ್ಯೂಗಳ ಬಗ್ಗೆ ಕೇಳ್ತೀನಿ. ಯಾಕೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿರೋ ಕಂಟೆಸ್ಟೆಂಟ್ಗಳು ಥಿಂಕ್ ಮಾಡೋ ಇದು ಬೇರೆ ಇರುತ್ತೆ, ನೀವು ಜರ್ನಲಿಸ್ಟಾಗಿ ಥಿಂಕ್ ಮಾಡೋ ಇದು ಬೇರೆ ಇರುತ್ತೆ. ಅಂದರೆ ನೀವೇ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಥಿಂಕ್ ಮಾಡಿರ್ತೀರಿ ಅವೆಲ್ಲವನ್ನು. ಅಂದರೆ ಅವರು ಒಂದು ಆ್ಯಂಗಲ್ನಲ್ಲಿ ಮಾತ್ರ ಥಿಂಕ್ ಮಾಡ್ತಾರೆ, ನಾವು 2-3 ಆ್ಯಂಗಲ್ಗಳಲ್ಲಿ ಥಿಂಕ್ ಮಾಡ್ತೀವಿ. ಸೊ ಅಲ್ಲಿ ಸುದೀಪ್ ಸರ್ ನೆನ್ನೆ ಹೇಳ್ತಾರೆ, ಹೆಣ್ಮಕ್ಳು ವೀಕ್ ಅಂತ ಅವ್ರಾಗ ಅವರೇ ಅಂದ್ಕೊಳ್ತಿದ್ದಾರೆ, ಯಾರು ಮುಂದೆ ಬರ್ತಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಅದಕ್ಕೆ ಯಾವುದೇ ಸೀಸನಲ್ಲಾಗಿದ್ದರೂ ಇಲ್ಲಿವರೆಗೂ ಒಬ್ಬರು ಮಾತ್ರ ಗೆದ್ದಿದ್ದಾರೆ ಅಂತ, ಇಬ್ಬರು ಯಾರು ಇನ್ನು ನೆಕ್ಸ್ಟ್ ಯಾರು ಗೆದ್ದೇ ಇಲ್ಲ ಅಂತ, ಅದು ಆ ಬಗ್ಗೆ ಹೇಳೋದಾದ್ರೆ ನೀವೇನು? ಇಲ್ಲ, ಅವ್ರು ಹೇಳಿದ್ದು ತುಂಬ ಕರೆಕ್ಟು. ಈಗ 9 ಸೀಸನ್ಗಳಲ್ಲಿ ಬರೀ ಒಬ್ಬರೇ ಹೆಣ್ಮಕ್ಕಳು ಗೆದ್ದಿದ್ದಾರೆ ಅಂತಂದರೆ ತುಂಬ ಅದು ಯುನೋ ಇಟ್ಸ್ ವರಿಯಿಂಗ್ ಆ್ಯಕ್ಚುಲಿ. ಯಾಕಂದರೆ ಒಂದು 2-3 ಜನ ಆದರೂ ಗೆಲ್ಬೋದು, 30% ಆದರೂ ಹೆಣ್ಮಕ್ಳು ಗೆಲ್ಬೋದಾಗಿತ್ತು. ಸೊ ನೀವು ಹೇಳಿದ ನಿಜ, ಹೆಣ್ಮಕ್ಳು ನಾವು ಈಗ 33% ರಿಸರ್ವೇಷನ್ ಕೂಡ ಕೊಡ್ತಾ ಇದ್ವಿ ಲೋಕಸಭೆ ಮತ್ತು ರಾಜ್ಯಸಭೆ ಇದರಲ್ಲೆಲ್ಲ. ಓಕೆ, ವಿಧಾನಸಭೆಗಳಲ್ಲಿ. ಸೊ ಹೀಗಿರಬೇಕಾದ್ರೆ ಬಿಗ್ ಬಾಸಲ್ಲಿ ಯಾಕೆ ನಾವು ಹೆಣ್ಮಕ್ಳು ಹಿಂದುಳಿದಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ, ಮತ್ತು ಅವ್ರು ಕೇಳಿರೋ ತುಂಬ ವ್ಯಾಲಿಡ್ ಪ್ರಶ್ನೆ. ನಿಮ್ಮನ್ನು ನೀವು ಯಾಕೆ ಹಿಂದುಳಿಸ್ಕೋತಾ ಇದ್ದೀರಾ? ನೀವು ಬಿಗ್ ಬಾಸ್ ವಿನ್ನರ್ ಆಗ್ತಿರೋ ಆಗಲ್ವೋ ಎರಡನೇ ಪ್ರಶ್ನೆ, ಬಟ್ ನೀವು ಆಗಕ್ಕೆ ಮುಂದೆ ಯಾಕೆ ಬರ್ತಾ ಇಲ್ಲ, ನೀವು ಎಲ್ಲ ಗೇಮ್ಗಳಲ್ಲಿ ಯಾಕೆ ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ ನೀವು ಅಂತ ಅವ್ರು ನಮ್ರತ ಕೇಳಿದರು. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಒಂದು ಫಿಸಿಕಲಿ ಆರ್ಡಿಯಸ್ ಟಾಸ್ಕ್ ಒಂದು ತುಂಬ ಸ್ಟ್ರಾಂಗ್ ಆಗಿರುವಂಥ ಪಾರ್ಟಿಸಿಪೆಂಟ್ಸ್ ಬಂತು. ಓಕೆ, ಅಂದರೆ ಆ ಒಂದು ರಬ್ಬರ್ ಇದನ್ನು ಹಾಕ್ಕೊಂಡು ನೀವು ಹಿಂದೆ ಮುಂದೆ ಬಂದು ಹಿಂಗೆ ನಿಂತ್ಕೊಳ್ಳೋ ಟಾಸ್ಕ್ ಇದೆಯಲ್ಲ, ನನ್ನ ಪರವಾಗಿ ನಮ್ರತ ಪಾರ್ಟಿಸಿಪೇಟ್ ಮಾಡಿದರು. ಬಟ್ ನಮ್ರತಾಗೆ ಅದನ್ನು ಮುಂದೆ ಹೋಗಿ ಅಲ್ಲಿ ನಿಂತ್ಕೊಳ್ಳೋಕೆ ಆಗಲಿಲ್ಲ, ಅಲ್ಲಿ ಬಂದು ನಿಂತ್ಕೊಳ್ಳಿ ಎಷ್ಟು ಹೊತ್ತು ನಿಂತ್ಕೊಳ್ಳೋದು ಅನ್ನೋದು ಆಟ, ಬಟ್ ನಿಂತ್ಕೊಳ್ಳೋಕೆ ಆಗಲಿಲ್ಲ. ಆವಾಗ ಅವ್ರಿಗೆ ಅನ್ನಿಸ್ತು, ಇಲ್ಲ ಈ ಟಾಸ್ಕ್ಗಳಲ್ಲಿ ಹೆಣ್ಮಕ್ಳು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದಾದಮೇಲೆ ಏನು ಮಾಡಿದರು ಅಂತಂದರೆ, ಈ ಥರ ಟಾಸ್ಕ್ ಬರ್ಬೋದು, ಟಾಸ್ಕ್ ಬಂದರೆ ನನ್ನ ಟೀಮ್ ಸೋಲುತ್ತೆ ಅಂಥೇಳಿ ಅವ್ರೇನು ಮಾಡಿದರು, ಸ್ವಲ್ಪ ಬ್ಯಾಕ್ ಸೀಟ್ ತೊಗೊಂಡ್ರು. ಬಟ್ ಆ್ಯಕ್ಚುಲಿ ಅದು ಒಂದೇ ಆ ಥರ ಇದ್ದದ್ದು. ಅದಾದಮೇಲೆ ಬಂದದ್ದೆಲ್ಲ ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡುವಂಥ ಟಾಸ್ಕ್ಗಳೇ ಬಂದಿದೆ, ಮತ್ತು ಫಿಸಿಕಲಿ ಅಷ್ಟೇ ಅಲ್ಲ, ಅದರಲ್ಲಿ ಮೆಂಟಲ್ಲು, ಅದರಲ್ಲಿ ಕೋಆರ್ಡಿನೇಷನ್ನು, ಅದರಲ್ಲಿ ಬೇರೆ ಬೇರೆ ಆ್ಯಂಗಲ್ಗಳಿರುವಂಥ ಟಾಸ್ಕ್ಗಳೇ ಬಂದಿದೆ. ಬಟ್ ನಮ್ಮ ತಲೆಯಲ್ಲಿ ಏನು ಉಳ್ಕೊಂತು ಅಂದರೆ, ಫಿಸಿಕಲಿ ಸ್ಟ್ರಾಂಗ್ ಇರೋರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅನ್ನೋದೊಂದು ತಲೆಗೆ ಬಂದಿರೋದ್ರಿಂದ ಹೆಣ್ಮಕ್ಳು ಸ್ವಲ್ಪ ಹಿಂದುಳಿದ್ರು. ಆಮೇಲೆ ಈಗ ಸುದೀಪ್ ಸರ್ ಹೇಳಿದ ಮೇಲೆ ಅದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ, ಹೆಣ್ಮಕ್ಳು ಮುಂದೆ ಬರ್ತಾರೆ ಅಂತ ಅನ್ಕೋತೀನಿ ನಾನು.